ಪ್ರತಿಭಟನೆ ಮುಂದಾಗಬೇಕು. ಇದು ಬಿಟ್ರೆ ಮತ್ತೆ ನಮ್ಮದಿಲ್ಲ. ಅದಕ್ಕೆ ಅಟ್ಲೀಸ್ಟ್ ನೀವು ಅಧಿಕಾರದಾಗಿದ್ದರೂ ಈ ಜಿಲ್ಲೆಯೊಳಗ ಮಾಜಿ ಶಾಸಕರನ್ನ ಪ್ರೆಸೆಂಟ್ ಇರುವಂತ ನಮ್ಮ ಕಾಂಗ್ರೆಸ್ ಪಕ್ಷದ ಇಬ್ರು ಶಾಸಕರು ಇದ್ದಾರೆ, ಅಮರೇಗೌಡ ಭಯ ಅವರು ಸೀನಿಯರ್ ಇದ್ದಾರೆ, ಮತ್ತು ನಾನು ಇಕ್ಬಾಲ್ ಅನ್ಸಾರಿ ಬಸವರಾಜ ಅವರು ಸಿಕ್ಕಿದ್ದಾರೆ. ನಾವನ ಹೋಗಿ ನಿಮಗ ಮುಖ್ಯಮಂತ್ರಿಗಳಿಗೆ ನಿನಗೆ ಹೇಳಕ್ ಕೊಡ್ಲಾರ್ದನ್ನ ನಾವಾರ ಹೇಳ್ತೀವಿ. ಹಿಂದೆ ನನಗೆ ಆರೋಗ್ಯದ ತೊಂದರೆ ಆದ್ರೂ ಸಹಿತ ನಾನು ಅವತ್ತೇ ಕ್ಯಾಬಿನೆಟ್ಗೆ ಹೋಗಿ ಮುಖ್ಯಮಂತ್ರಿಗಳು ಅವತ್ತ ವಿಶಾಲ ಹೃದಯವನ್ನು ತೋರಿಸಿದ ಸಿದ್ದರಾಮಯ್ಯ ಸಾಹೇಬ್ ಹೌದು ನಿಜ ರೈತರಿಗೆ ತೊಂದರೆ ಆಗೈತೆ ಅಂತ, ಇಲ್ಲಂದ್ರೆ ಅವ್ರು ಕರ್ಕೊಂಬರ ಪ್ರಯತ್ನ ಮಾಡಿ ಮುಖ್ಯಮಂತ್ರಿಗಳು ಜಿಲ್ಲೆಗೆ ಭೇಟಿ ಕೊಡಿಸ್ರಿ. ಬಹಳ ತಪ್ಪು ನಿರ್ಧಾರಗಳು ಜಿಲ್ಲೆಯೊಳಗೆ ಆಗ್ತಾ ಇದೆ, ಇದು ಒಳ್ಳೇದಲ್ಲ. ಮುಂದಿನ ದಿನ ಬಂದಾಗ ರೈತರೇ ನಿಮಗೆ ಉತ್ತರವನ್ನು ಕೊಡ್ತಾರ ಅಂತ ನಾನು ಭಾವಿಸಿದ್ದೇನೆ. ಸರ್, ಅಕ್ರಮ ಮದ್ಯ ಮಾರಾಟ ಸಂಬಂಧಪಟ್ಟಂಗೆ ಕೇವಲ ಕಾಂಗ್ರೆಸ್ ನಾಯಕರಿಗೆ ಸಂಬಂಧಪಟ್ಟಂತ ಬಾರ್ ರೆಸ್ಟೋರೆಂಟ್ ಮೇಲೆ ದಾಳಿ ಮಾಡಲಾಗಿದೆ ಅಂತ ಮಾತನಾಡ್ತಾರೆ. ಈಗಾಗಲೇ ಎಕ್ಸೈಸ್ ಡಿಸಿ ಅವರಿಗೆ ನಿನ್ನೆ ಫೋನ್ ಹಚ್ಚಿ ಮಾತಾಡಿದೆ. ಅಕ್ರಮ ಯಾರೇ ಮಾಡಿದ್ರು ತಪ್ಪೆ, ಕಾಂಗ್ರೆಸ್ ಅವರು ಮಾಡಿದ್ರು ತಪ್ಪೆ, ಬಿಜೆಪಿ ಅವರು ಮಾಡಿದ್ರು ತಪ್ಪೆ. ಆದ್ರೆ ಟಾರ್ಗೆಟ್ ಯಾಕೆ ಕಾಂಗ್ರೆಸ್ಸಿನ ಸಂಬಂಧಪಟ್ಟಂತ ಬಾರ್ಗಳಿಗೆ ಟಾರ್ಗೆಟ್ ಅನ್ನು ಮಾಡಿದ್ದೀರಿ? ನೀವು ಇವತ್ತ ನಾಳೆಗೆ ಓಪನ್ ಮಾಡ್ತೀರಿ, ಓಪನ್ ಮಾಡೋ ಹೊತ್ತಿನಾಗ ಪ್ರತಿಯೊಂದು ನಿಮ್ಮ ಭಾರತೀಯ ಜನತಾ ಪಕ್ಷದವರು ಬಾರ್ಗಳು ಅಂತದ್ದೇನು ಇವತ್ತ ನಿಮ್ಮ ಮಾಧ್ಯಮದೊಳಗೆ ನೀವೇ ಬರೆದಿದ್ರಿ, ಮತ್ತು ನಾನು ಕೇಳಿದ್ದೀನಿ ನಿನ್ನೆ ಸತ್ಯವಾದ ಮಾತು, ಅದ್ರಂಗೇನು ಎರಡು ಮಾತಿಲ್ಲ. ಎಲ್ಲೆಲ್ಲೇ ಕಾಂಗ್ರೆಸ್ ಪಕ್ಷ ಇರೋದ್ರೆ ಅವರು ಟಾರ್ಗೆಟ್ ಮಾಡಿ ಕೇಸೇ ಮಾಡಿದ್ದಾರೆ. ಆದ್ರೆ ಭಾರತೀಯ ಜನತಾ ಪಕ್ಷದ ಕೆಲವೊಂದಿಷ್ಟು ಬಾರ್ ಇದ್ದಂತವರು ಅವ್ರು ಯಾರು ಸೀಸನ್ ಮಾಡಿಲ್ಲ, ಕೇಸನ್ನು ಮಾಡಿಲ್ಲ. ಬಟ್ ಸ್ಟಿಲ್ ಟುಡೇ ಇವತ್ತಿನವರೆಗೂ ಗಂಗಾವತಿ ತಾಲೂಕು ಇರ್ಬೋದು, ಇಡೀ ಜಿಲ್ಲೆ ಕೊಪ್ಪಳ ಜಿಲ್ಲೆಯಲ್ಲಿ ಇರ್ಬೋದು, ಬಾಕ್ಸ್ ಗಟ್ಲೆ ಲಾರಿಗಟ್ಲೆ ಸರಬರಾಜು ಆಗ್ತದೆ. ಎಲ್ಲಿದ್ದ ಆಗ್ತಾ ಇದೆ? ಏನು ಇವ್ರು ಬ್ರಾಂಡಿ ಶಾಪ್ನಾಗ ಇದ್ದಿದ್ದು ಸರಬರಾಜು ಆಗ್ತಾ ಇದನೋ? ನನಗೆ ಇನ್ನೂ ಒಂದು ಶಕ್ತಿಯನ್ನು ವ್ಯಕ್ತಪಡಿಸ್ತೀನಿ. ಇವರೇ ಡುಪ್ಲಿಕೇಟ್ ಡ್ರಿಂಕ್ಸ್ ಅನ್ನ ಮಾಡ್ಕೇಶ್ ಕೊಡ್ತಾ ಇದಾರೋ ಜನರಿಗೆ, ಬಾರ್ ಮಾಲೀಕರು ಇರ್ಬೋದು, ಕೆಲವೊಂದಿಷ್ಟು ಕಳಬಟ್ಟಿ ಸಲಹೆ ಮಾಡೋದು ಮಾಡ್ತಾ ಇರ್ಬೋದು, ಇದಕ್ಕೆ ಯಾರ ಕುಮ್ಮಕ್ಕ ಇದೆ? ತತ್ಕ್ಷಣ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಬೇಕು. ಮತ್ತು ಎಲ್ಲಾ ಬ್ರಾಂಡ್ ಶಾಪ್ಗಳಿಗೂ ನಾನು ಅವ್ರು ಇವ್ರು ಅಂತ ಹೇಳಲ್ಲ, ಯಾರು ತಪ್ಪು ಮಾಡಿದ್ರೆ ಅವ್ರಿಗೆಲ್ಲರಿಗೂ ಶಿಕ್ಷೆ ಆಗ್ಲೇಬೇಕು. ಯಾರು ಅಕ್ರಮವಾಗಿ ಮಾಡಿದ್ದಾರೆ ಭಾರತೀಯ ಜನತಾ ಪಕ್ಷದವರಿರಲಿ ಕಾಂಗ್ರೆಸ್ನವರಿರಲಿ, ಅವ್ರನ್ನು ಮಾಡಲಿಲ್ಲ ಅಂತಂದ್ರೆ ಎಲ್ಲೋ ಒಂದ್ ಕಡೆ ನಾವು ಮುಂದಿನ ದಿನಮಾನದೊಳಗ ಮತ್ತೆ ಅಧಿಕಾರಿಗಳಿಗೆ ನಾವೇ ಹೋರಾಟಕ್ಕೆ ಇಳಿಬೇಕಂತ ಪರಿಸ್ಥಿತಿ ಬರ್ತದೆ. ಅದನ್ನ ಮಾಡೋದ್ ಬೇಡ. ಅಕ್ರಮ ಮದ್ಯದ ವಿಚಾರದೊಳಗೆ ನಾವು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತೀವಿ, ಅದು ಸತ್ಯ. ಅದಕ್ಕೆ ಅದಂತ ತಕ್ಷಣ ಇದನ್ನು ನಮ್ಗೆ ಈಗಾಗಲೇ ಮಾಧ್ಯಮದೊಳಗು ನೋಡಿದ್ವಿ, ನಿನ್ನೆ ನಮ್ಮತ್ರ ಕೆಲವೊಂದಿಷ್ಟು ಜನರು ಫೋನ್ ಮುಖಾಂತರ ಮಾತಾಡಿದಾಗ ಎಕ್ಸೈಸ್ ಡಿಸಿ ಅವರಿಗೆ ನಾನು ಮಾತಾಡಿದ್ವಿ, ಇವತ್ತು ಇವ್ರು ಡಿಸಿ ಅವರಿಗೆ ನಾನು ಮಾತಾಡ್ತೀನಿ. ಸರಿಯಾ?